ಮಾಡ್ಲಿ ಅವರು ಸರ್ವನಾಶ ಆಗ್ತಾರ, ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗುತ್ತೆ ಅಂತ ಮುಂದಿನ ದಿನದಲ್ಲಿ ಅದು ದೇವ್ರೇನು ನಾವೇನು ಮಾಡೋದೇ ಬೇಕಾಗಿಲ್ಲ. ಕೋಲಾರದ ಮಾಧ್ಯಮದ ಸ್ನೇಹಿತರು ಎಲ್ರಿಗೂ ಗೊತ್ತಿದೆ ವರ್ತೂರು ಪ್ರಕಾಶ್ ಏನು, ಆತನ ಮಾತೇನು, ಆತನ ನಡವಳಿಕೆ ಏನು ಅಂತ ಹಿಂದೆ ಕೂಡ ಹೇಳಿದೀವಿ. ವರ್ತೂರು ಪ್ರಕಾಶ್ ಅವರ ಮಾತಿಗೆ ನಾಲ್ಕಿಗೆ ಲಿಂಕ್ ಇರೋದಿಲ್ಲ, ಅದಕ್ಕೂ ಅದಕ್ಕೆ ಲಿಂಕೇ ಇರೋದಿಲ್ಲ. ಅವ್ರ ಹೆಸರು ಏನು ಬೇಕಾದ್ರೂ ಮಾತಾಡ್ತಾರೆ. ಕಾಂಗ್ರೆಸ್ ಹೆಸರು ಹೇಳ್ಕೊಂಡು ಬಂದು ಇಲ್ಲಿ ಶಾಸಕರಾದಂಥ ವರ್ತೂರು ಪ್ರಕಾಶು ಇವತ್ತು ಕಾಂಗ್ರೆಸ್ ಅನ್ನು ಸರ್ವನಾಶ ಮಾಡ್ತೀವಿ ಅಂತ ನಿರಂತರವಾಗಿ ನಿಮ್ಗಳ ಮಧ್ಯೆ ಸದಾ ಹೇಳ್ಕೊಂಡೇ ಬರ್ತಿದ್ದಾರೆ. ಯಾಕೆ 2018 ಗೆಲ್ಲಿಲ್ಲ ಅವರು, ಯಾಕೆ 2023 ಗೆಲ್ಲಿಲ್ಲ, 2023 ಚುನಾವಣೆ ಪೂರ್ವದಲ್ಲಿ ಸಿದ್ದರಾಮಯ್ಯ ಅವ್ರು ಬರ್ತಾರೆ ಅಂತಂದಾಗ ಏನು ಹೇಳಿದ್ರು, ಇಲ್ಲಿ 3ನೇ ಪ್ಲೇಸಿಗೆ ಕಾಂಗ್ರೆಸ್ ಇದೆ, ಇಲ್ಲಿ ಸಿದ್ದರಾಮಯ್ಯ ಅವ್ರು ಬಂದರೂ ಕೂಡ 50,000 ಮತದಲ್ಲಿ ಸೋಲ್ತಾರೆ ಅಂತ ಹೇಳಿದ್ರು. ಇವತ್ತು ಕೊತ್ತೂರು ಮಂಜುನಾಥ್ ಅವ್ರನ್ನ ಕೋಲಾರ ಜನತೆ ಎಷ್ಟೋಟಲ್ಲಿ ಗೆಲ್ಸಿದ್ದು, 34,000 ಮತಗಳ ಅಂತರದಲ್ಲಿ ಅವರನ್ನು ಗೆಲ್ಸಿದ್ದು. ಇವತ್ತು ಪಾರ್ಲಿಮೆಂಟು ಕೂಡ ನಾವು ಸೋತಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾರ್ಲಿಮೆಂಟಲ್ಲಿ ಕೂಡ ಕೋಲಾರ ಕ್ಷೇತ್ರದಲ್ಲಿ ಅವ್ರಿಗೆ ಏನು ಮತ ಬಂದಿತ್ತು ಅದಕ್ಕಿಂತ 5,000 ಓಟ್ ಜಾಸ್ತಿ ಬಂದಿತ್ತು. ಇವ್ರಿಗೆ 84,000 ಓಟ್ ಬಂದಿತ್ತು, 83,990 ಓಟ್ ಬಂದಿತ್ತು, ಇವತ್ತು 89,000 ಓಟ್ ಬಂದಿದೆ. ಇಲ್ಲಿ ಕಾಂಗ್ರೆಸ್ನ ಶಕ್ತಿ ಕಡಿಮೆ ಆಗಿಲ್ಲ. ಅವ್ರಿಗೆ ಏನು ಮಾಡ್ತೀರಿ, 2 ಸೋತಿದ್ದಾರೆ, ಹಂಗಾಗಿ ಅವ್ರಿಗೀಗ BJP ಜೊತೆಗೆ JDSನವರು ಸೇರಿರೋದ್ರಿಂದ ಅವರನ್ನ ಮೆಚ್ಚೋದಕ್ಕೋಸ್ಕರ ಕೆಲವು ಮಾತುಗಳಾಡ್ತಾರೆ. ಅದನ್ನೆಲ್ಲ ನಾವು ಗಂಭೀರವಾಗಿ ಪರಿಗಣಿಸಬಾರ್ದು. ನಾವು ಮತ್ತು ಶಾಸಕರು ಇನ್ನು ಮುಂದೆ ವರ್ತೂರು ಪ್ರಕಾಶ್ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಿಲ್ಲ. ನಮ್ಮ ಉತ್ತರ ಏನಿದ್ರು ಕೂಡ ಅಭಿವೃದ್ಧಿಯ ಮುಖಾಂತರ ಅಷ್ಟೇ, ಅಭಿವೃದ್ಧಿ ಮಾಡಿ ಅವ್ರಿಗೆ ಉತ್ತರ ಕೊಡ್ತೀವಿ.